ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏಪ್ರಿಲ್ ತಿಂಗಳದಕ್ಕೆ ವೇಟ್ ಮಾಡ್ತಾ ಇದ್ರೆ ಅದು ಬಿಡುಗಡೆ ಆಗಿದೆ. ಮತ್ತೊಂದು ಟ್ವಿಸ್ಟ್ ಅನ್ನೋ ತರ ಮೇ ತಿಂಗಳು ಕೂಡ ತೋರಿಸ್ತಾ ಇದೆಯಪ್ಪ. ಹಾಗಾದ್ರೆ ನಿಮ್ಗೆ ಈಗ ಅನಿಸ್ಬಿಡುತ್ತೆ ಅಂದ್ರೆ ಮೇ ತಿಂಗಳು ಕೂಡ ಈಗ ಬಿಡುಗಡೆ ಆಗ್ಬಿಡ್ತಾ ಹಣ ಅದು ಕೂಡ ಬರುತ್ತಾ ಅಂತ ನೀವು ಕೇಳಿದ್ರೆ, ನೀವೇನಾದ್ರೂ ಏಪ್ರಿಲ್ ತಿಂಗಳ ಅಕ್ಕಿ ಹಣ ತಗೊಂಡಿದ್ರಿ ಅಂತಂದ್ರೆ ನಿಮ್ಮ ಅಕೌಂಟ್ ನಂಬರ್ ಹಣ ಎಷ್ಟು ಜಮಾ ಆಗಿದೆ ಅಂತ ತೋರಿಸುತ್ತೆ. ಸಪೋಸ್ ಹಣ ಬಂದಿರ್ಲಿಲ್ಲ ಅಂದ್ರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅದಿತ್ತು ಅಂದ್ರೂ ಕೂಡ ಬರುತ್ತೆ, ವೇಟ್ ಮಾಡಿ. ನೀವು ಮೇ ತಿಂಗಳ ಹಾಕಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನೋಡಿಬೇಕಾದ್ರೆ ಆಧಾರ್ ಅಥೆಂಟಿಕೇಶನ್ ಚೆಕ್ NPCI ಚೆಕ್ ಅಂತ ತೋರಿಸುತ್ತೆ. ಏನ್ ಹಿಂಗ ಅಂದ್ರೆ ನಿಮ್ಗೆ ಯಾವುದೇ ಸರ್ಕಾರ ಹಣ ಹಾಕೋದು ಕೂಡ ಡಿಬಿಟಿ ಥ್ರೂ ಅಲ್ವಾ. ಸೊ ಈ ರೀತಿಯಾಗಿ ಹಾಕ್ಬೇಕು ಅಂದ್ರೆ ಆಧಾರ್ ಅಥೆಂಟಿಕೇಶನ್ ವೆರಿಫಿಕೇಶನ್ ಮಾಡ್ತಾರೆ ಅಂದ್ರೆ ಆಧಾರ್ ವೆರಿಫಿಕೇಶನ್ ಆಗುತ್ತೆ, NPCI ಚೆಕ್ಕಿಂಗ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಹಂತದಲ್ಲಿದೆ. ನೀವೇನಾದ್ರೂ ಆಧಾರ್ ಕಾರ್ಡ್ ಇರೋ ಬ್ಯಾಂಕ್ ಅನ್ನ ಬಿಟ್ಟು ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿ ಲಿಂಕ್ ಮಾಡಿಸೋದು, ಕರೆಕ್ಷನ್ ಮಾಡಿಸೋದು, ಈ ತರ ಏನಾರ ಮಾಡಿದ್ರಿ ಅಂದ್ರೆ ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್, NPCI ಚೆಕ್ ಫೇಲ್ಡ್ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಮೇ ತಿಂಗಳದಿನ ಯಾವಾಗ ಆಗ್ತಾರೆ, ಬಿಡುಗಡೆ ಯಾವಾಗ ಆಗುತ್ತೆ ಅಂದ್ರೆ ಇದೇ ಜುಲೈ ಮೊದಲೇ ವಾರ ಮತ್ತು ಎರಡನೇ ವಾರದ ಒಳಗಡೆ ಆಗುತ್ತೆ ಅಂತ ಹೇಳಿರುವಂತದ್ದು. ಸೊ ನಿಮ್ಗೆ ಈಗ ಬರ್ಬೇಕಾಗಿರೋ ಹಣಗಳು 11ನೇ ಕಂತಿನ ಗೃಹಲಕ್ಷ್ಮಿ 2000 ಹಣ ಮತ್ತೆ ಮೇ ತಿಂಗಳ ಅಕ್ಕಿ ಹಣ. ಏಪ್ರಿಲ್ ತಿಂಗಳ ಹಣ ಯಾರ್ಯಾರು ತಗೊಂಡಿದ್ರು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಗೆ ಏನಾದ್ರು NPCI ಚೆಕ್ ಫೇಲ್ಡ್ ಅಂತ ಬಂದಿತ್ತು ಪ್ರೊಸೆಸಿಂಗ್ ಅಲ್ಲಿ ಅಂತಂದ್ರೆ ಅದು ಕೂಡ ತಿಳಿಸಿ, ಮೇ ತಿಂಗಳದ್ದು ಹೇಳ್ತಾ ಇದ್ದೀನಿ. ಓಕೆನಾ? ಈ ಯೂಸ್ಫುಲ್ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ.